ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮುಳ್ಳೂರು ಗ್ರಾಮದ ಅರಳಿಕಟ್ಟೆ ಮೈದಾನದಲ್ಲಿ ಅಕ್ಟೋಬರ್ 3ರಂದು ಆಯೋಜಿಸುವ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಾನು ಮತ್ತು ನಮ್ಮ ಎಲ್ಲಾ ಬೆಂಬಲಿಗರು ಬಿಎಸ್ಪಿ ಪಕ್ಷದ ರಾಜ್ಯ ಸಂಯೋಜಕರು ಹಾಗೂ ಉಸ್ತುವಾರಿಗಳಾದ ಮಾರಸಂದ್ರ ಮುನಿಯಪ್ಪರವರ ಸಮ್ಮುಖದಲ್ಲಿ ಬಿಎಸ್ಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದು ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಜೈ ಭೀಮ್ ದಲಿತ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮುಳ್ಳೂರು ಶ್ರೀನಿವಾಸ್ ರವರು ಮನವಿ ಮಾಡಿದ್ದಾರೆ. ಸಮಸ್ತ ಮಹದೇವಪುರ ಕ್ಷೇತ್ರದ ನಾಗರಿಕ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ ದಿನಾಂಕ 3/10/2021 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮುಳ್ಳೂರು ಗ್ರಾಮದಲ್ಲಿ ಬಹುಜನ ಸಮಾಜ ಪಾರ್ಟಿ ಪಕ್ಷಕ್ಕೆ ನಾವು ಸೇರ್ಪಡೆ ಆಗ್ತಾ ಇದ್ದೇವೆ. ದಯವಿಟ್ಟು ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಹಾಗೂ ನನ್ನ ಬೆಂಬಲಿಗರು ಎಲ್ಲರೂ ಇದಕ್ಕೆ ಸಾಕ್ಷಿ ಆಗ್ತಾರೆ. ಇತಿಹಾಸದಲ್ಲಿ ಅಕ್ಕ ಮಾಯಾತಿಯವರು ಮುಂದಿನ ಪ್ರಧಾನಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಸೆ ಹಾಗೂ ಅವರು ಉತ್ತರ ಪ್ರದೇಶದಲ್ಲಿ ಇದುವರೆಗೂ ಎಲ್ಲ ಜಾತಿಯ ಬಡವರಿಗೂ 1 ಕೋಟಿ 10 ಲಕ್ಷ ಎಕರೆಯನ್ನು ಎಲ್ಲ ಜಾತಿಯ ಬಡವರಿಗೂ ಹಂಚಿಕೆ ಆಗಿರೋದು ಇತಿಹಾಸದಲ್ಲಿ ನಾವು ತಿಳ್ಕೊಬೇಕಾಗಿದೆ. ಈ ಕೆಲಸ ಇಷ್ಟು ವರ್ಷಗಳು ಆಳಿದಂಥ ಪ್ರಧಾನಮಂತ್ರಿಗಳಾಗಲಿ, ರಾಜ್ಯಗಳನ್ನು ಆಳಿತಕ್ಕಂಥ ಮುಖ್ಯಮಂತ್ರಿಗಳಾಗಲಿ ಯಾರು ಇದುವರೆಗೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೆ ಇದು ಒಂದು ದಾರಿದೀಪ. ದಿನಾಂಕ ಏನು ನಾವು ಈಗ ಹೇಳಿದ್ದೀವೋ 3ನೇ ತಾರೀಕು ಭಾನುವಾರದಂದು ಎಲ್ಲ ನಮ್ಮ ಹಿತೈಷಿಗಳು ನಮಗೆ ಬೆಂಬಲ ಕೊಡ್ತೀರಂತ ಹೇಳಿಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಯಾಕೆ ಸೇರ್ಪಡೆ ಆಗ್ತಾ ಇದೆ ಸರ್, ಏನು ಉದ್ದೇಶ ಇಟ್ಕೊಂಡು ಸೇರ್ಪಡೆ ಆಗ್ತಾ ಇದ್ರ ಅಂತ, ನಿಮ್ಮ ಕನಸು ಏನು ಅಂತ? ನಾನು ರಾಜಕೀಯಕ್ಕೆ ಬಂದು 30 ವರ್ಷ ಆಗಿದೆ. ರಾಷ್ಟ್ರೀಯ ಪಕ್ಷಗಳು ಏನನ್ನೋದು ನನಗೆ ಗೊತ್ತು, ಅದರ ಮೂಲ ಏನನ್ನೋದು ಗೊತ್ತು ನನಗೆ. ನಮ್ಮನ್ನು ಯಾವ ಥರ ಯೂಸ್ ಮಾಡಿದ್ರು, ನಮ್ಮನ್ನು ಮತ್ತೆ ಯಾವ ಥರ ಮೂಲೆ ಗುಂಪು ಮಾಡಿದ್ರು ಅನ್ನೋದು ನಮ್ಮ ಜೀವನದಲ್ಲಿ ಇದೆ. ಈ ಕ್ಷೇತ್ರದಲ್ಲಿ ಇದ್ರ ತುಂಬ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಇಲ್ಲಿನ ಜನಪ್ರತಿನಿಧಿಗಳು ಏನು ಮಾಡ್ತಾವ್ರೆ ಅನ್ನೋದು ಇಡೀ ಕ್ಷೇತ್ರದ ಜನತೆ ಮುಂದೆ ಇಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏಳಿಗೆಗೆ ಹಾಗೂ ನಮ್ಮ ಹಿಂಬಾಲಕರಿಗೆ, ನಮ್ಮ ಸಮುದಾಯಕ್ಕೆ, ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಬೇಕಾದ್ರೆ ನಾವು ಬಹುಜನ ಸಮಾಜ ಪಾರ್ಟಿಯನ್ನು ನಮ್ಮ ಮಾರಸಂದ್ರ ಮುನಿಯಪ್ಪರವರ ನೇತೃತ್ವದಲ್ಲಿ ಅವರ ಒಂದು ಬೆಂಬಲದೊಂದಿಗೆ ಅವ್ರಿಗೆ ನಮಗೆ ಅವರು ನಮಗೆ ಬೆಂಬಲವಾಗಿ ನಿಲ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ಅವರು ನಮಗೆ ಬೆನ್ನೆಲುಬಾಗಿ ನಿಲ್ಲೋದು ನಮಗೆ ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮತ್ತು ಪಕ್ಷಕ್ಕೋಸ್ಕರ ಪಕ್ಷದ ಸಿದ್ಧಾಂತವನ್ನು ನಾವು ಮೆಚ್ಚಿ ಬಹುಜನ ಸಮಾಜ ಪಾರ್ಟಿಗೆ ನಾವು ಸೇರ್ಪಡಾಗ್ತಾ ಇದ್ದೀವಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳು ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ಬಹುಜನ ಸಮಾಜ ಪಾರ್ಟಿ ನಮಗೆ ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಎಲ್ಲ ಜಾತಿಯ ಬಡವರಿಗೆ ಬಹುಜನ ಸಮಾಜ ಪಾರ್ಟಿ ನಿಲ್ಲುತ್ತೆ ಮತ್ತು ನಮಗೆ ಅದೇ ಬೆಂಬಲವಾಗಿ, ನಮ್ಮ ಬೆನ್ನೆಲುಬಾಗಿ ನಾವು ಆ ಪಕ್ಷಕ್ಕೆ ದುಡಿಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಮಿತ್ರರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಎಲ್ಲರಿಗೂ ನಾನು ಕೇಳ್ಕೊಳ್ತೇನೆ. ಏನು ಅಭ್ಯರ್ಥಿ ಆಗ್ತೀರೋ ಸರ್? ಹಾಗಾದ್ರಂತ ಅದರ ಆಸೆ ನನಗೇನಿಲ್ಲ. ಮಹದೇವ ಪಕ್ಷದಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಆಗ್ತೀರಾ ಬಿ ಎಸ್ ಪಿ ಕಡೆಯಿಂದ ಅಂತ? ಆ ಒಂದು ಆಕಾಂಕ್ಷೆ ನಾನೇನು ಆಗಲ್ಲ. ಯಾವುದೇ ಒಂದು ಕಾರ್ಯಕರ್ತ ನಿಂತರೂ ನಾನು ಅವ್ರ ಬರೋ ಕೆಲಸ ಮಾಡ್ತೀನಿ. ಹೈಕಮಾಂಡ್ ಏನು ಸೂಚಿಸುತ್ತದೆ ಆ ಮಾರ್ಗದಲ್ಲಿ ನಾನು ನಡೀತೀನಿ. ಮಹದೇವಪುರ ಕ್ಷೇತ್ರದಾದ್ಯಂತ ಎಲ್ಲ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡಿ ಈ ಪಕ್ಷನ ಗೆಲ್ಲಿಸೋ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡಿತೀವಿ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಏನೆಂದರೆ, ನನಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನನ್ನ ಸೋದರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ನಮ್ಮ ಅಂಬೇಡ್ಕರ್ ಮೂಲ ನಿವಾಸಿ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಮುನಿಮಾರಪ್ಪನವರ ಸಹಕಾರದೊಂದಿಗೆ ಹಾಗೂ ನನ್ನ ಸಂಘಟನೆ ಜೈ ಭೀಮ್ ದಲಿತ ಸೇನಾ ಸಮಿತಿ ರಾಜ್ಯ ಮಟ್ಟದ ನಾಯಕರುಗಳೆಲ್ಲ ಈ ಸಂದರ್ಭದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ.